ಕನ್ನಡ ವಚನ ದೇವಿ ಮಹಾತ್ಮೆ ಹತ್ತೊಂಬತ್ತನೇ ಅಧ್ಯಾಯ ನಂದೀಶ್ವರನಿಗೆ ಶಿವನು ದೇವಿ ಮಹಾತ್ಮೆಯನ್ನು ಹೇಳಿದುದು ಕಂದಂ ಶಶಿಮೌಳಿ ಯೊಸೆದು ದೇವಿಯ ಪೊಸೆತೆ ನಿಪಾದಿವ್ಯ ಮಹಿಮಯಂ ವಿಸ್ತರ ದಿಂ ಬಸವಂಗೆ ಪೇಳ್ದ ಕಥೆಯಂ ವಿಶದಿ ಕನ್ನಡ ನುಡಿಯಿಂ ಅನಂತರದಲ್ಲಿ ಪರಮೇಶ್ವರನು ನಂದೀಶ್ವರನನ್ನು ಕುರಿತು ಭಕ್ತಾಗ್ರಣಿಯೇ ಕೇಳು ಪೂರ್ವದಲ್ಲಿ ರಾಕ್ಷಸ ಕುಲದಲ್ಲಿ ಹುಟ್ಟಿದ ಶುಂಭ ನಿಶುಂಭರೆಂಬ ರಾಕ್ಷಸರು ಮದೋನ್ಮತ್ತರಾಗಿ ದೇವತೆಗಳನ್ನು ಹಿಂಸಿಸಿ ಲೋಕಕಂಟಕರಾಗಿ ಬಾಳುತ್ತಿದ್ದರು ಅವರನ್ನು ಸಂಹರಿಸುವುದಕ್ಕಾಗಿ ಈ ಪಾರ್ವತಿಯು ದುರ್ಗಿಯ ಅವತಾರವನ್ನು ಮಾಡಿ ಆ ಶುಂಭ ನಿಶುಂಭರನ್ನು ಕೊಂದು ದೇವತೆಗಳಿಗೆ ಸುಖವನ್ನುಂಟು ಮಾಡಿದಳು ಈ ದೇವಿಯು ರಕ್ತದಂತನೆಂಬ ದಾನವನನ್ನು ಕೊಂದು ರಕ್ತದಂತೆ ಎಂಬ ಹೆಸರನ್ನು ಪಡೆದಳು ದುರ್ಗಾಸುರನೆಂಬ ರಾಕ್ಷಸನನ್ನು ಸಂಹರಿಸಿ ಲೋಕಗಳಿಗೆ ಹಿತವನ್ನುಂಟು ಮಾಡಿದುದರಿಂದ ಆ ದೇವಿಯ ಭಕ್ತರೆಲ್ಲರೂ ಅವಳನ್ನು ದುರ್ಗಾ ಎಂದು ಕರೆದರು ಹಿಮಾಲಯ ಪರ್ವತದ ತಪ್ಪಲಿನಿಂದ ತಪಸ್ಸು ಮಾಡುತ್ತಿದ್ದ ನಿರಪರಾಧಿಗಳಾದ ಋಷಿಗಳನ್ನು ಪೀಡಿಸುತ್ತಿದ್ದ ಭೀಮಾಸುರನನ್ನು ಕೊಂದು ಋಷಿಗಳನ್ನು ಸಂತೋಷಪಡಿಸಿ ಭೀಮೆ ಎಂಬ ಹೆಸರನ್ನು ಪಡೆದವಳು ಆ ದೇವಿಯೇ ಇದು ಅಲ್ಲದೆ ತ್ರಿಲೋಕಗಳನ್ನು ಪೀಡಿಸುತ್ತಾ ಮಾರಿಯಂತೆ ಪ್ರಾಣಿಗಳನ್ನು ತಿನ್ನುತ್ತಿದ್ದ ರಾಕ್ಷಸನನ್ನು ಸಂಹರಿಸುವುದಕ್ಕಾಗಿ ಭ್ರಮರ ರೂಪವನ್ನು ವಹಿಸಿ ಭ್ರಮರಾಂಬಿಕೆ ಎಂಬ ಹೆಸರನ್ನು ಪಡೆದಳು ಪೂರ್ವದಲ್ಲಿ ತಾನು ಯಾರ ತಲೆಯ ಮೇಲೆ ಕೈಯನ್ನು ಇಟ್ಟರೆ ಅವರು ಸುಟ್ಟು ಬೂದಿಯಾಗುವಂತೆ ವರವನ್ನು ಸಂಪಾದಿಸಿದ್ದ ಭಸ್ಮಾಸುರನೆಂಬುವನು ಪ್ರಬಲನಾಗಿ ಲೋಕಗಳನ್ನು ಧ್ವಂಸ ಮಾಡುತ್ತಾ ಒಂದು ಕಡೆಗೆ ತನ್ನ ತಲೆಯ ಮೇಲೆ ಕೈ ಇಡುವುದಕ್ಕೆ ಬಂದ ರಾಕ್ಷಸನು ತಾನೇ ಸುಟ್ಟು ಬೂದಿಯಾಗುವಂತೆ ಮಾಡಿದವಳು ಈ ದೇವಿಯೇ ಎಲೈ ನಂದೀಶ್ವರನೇ ಇನ್ನು ಮುಂದೆ ದೇವಿಯ ಅವತಾರಗಳನ್ನು ಚಕ್ರವನ್ನೂ ದಳವನ್ನೂ ಬೀಜಾಕ್ಷರಗಳನ್ನೂ ಆಧಿ ದೇವತೆಗಳನ್ನೂ ವಿವರಿಸಿ ಹೇಳುವೆನು ಕೇಳು ದೇವಿಯ ಮಹಿಮೆಯು ಪಾವನವಾದುದು ಅದಕ್ಕಿಂತ ಅತಿಶಯವಾದುದು ಯಾವುದೂ ಇಲ್ಲ ದುಷ್ಟನಾದ ರಾಕ್ಷಸನು ಬ್ರಹ್ಮನ ಬಳಿಯಲ್ಲಿದ್ದ ವೇದಗಳನ್ನು ಕದ್ದು ಅದನ್ನು ತೆಗೆದುಕೊಂಡು ತಿಮಿಂಗಿಲ ರೂಪವನ್ನು ಧರಿಸಿ ಸಮುದ್ರವನ್ನು ಹೊಕ್ಕನು ಆಗ ಬ್ರಹ್ಮನು ಚಿಂತಾಕುಲನಾಗಿ ಕೊರಗುತ್ತಿರುವುದನ್ನು ಕಂಡು ಸಹಿಸಲಾರದೆ ಈ ದೇವಿಯೇ ಮತ್ಸ್ಯ ರೂಪವನ್ನು ತಾಳಿ ಸಮುದ್ರವನ್ನು ಪ್ರವೇಶಿಸಿ ಅವನನ್ನು ಕೊಂದು ಅವನು ಕೊಂಡು ಹೋಗಿದ್ದ ವೇದಗಳನ್ನು ತಂದುಕೊಟ್ಟು ಬ್ರಹ್ಮನನ್ನು ಸಂತೈಸಿದಳು ದೇವತೆಗಳು ರಾಕ್ಷಸರು ಒಟ್ಟುಗೂಡಿ ಅಮೃತೋದ್ಭವಕ್ಕಾಗಿ ಸಮುದ್ರವನ್ನು ಕಡಿಯುತ್ತಿರುವಾಗ ಕಡೆ ಗೋಲಾಗಿದ್ದ ಮಂದ ಪರ್ವತವು ಮುಳುಗಿ ಹೋಗಲು ಕೂರ್ಮಾವತಾರವನ್ನು ಮಾಡಿ ಮಂದರ ಪರ್ವತವನ್ನು ಮೇಲಕ್ಕೆತ್ತಿಕೊಟ್ಟು ಸಮುದ್ರದಲ್ಲಿ ಹುಟ್ಟಿದ ಸುರೆಯನ್ನು ಅಮೃತವನ್ನು ವಿಭಾಗ ಮಾಡಿ ವಂಚನೆಯಿಂದ ದೇವತೆಗಳಿಗೆ ಅಮೃತವನ್ನು ರಾಕ್ಷಸರಿಗೆ ಸುರೆಯನ್ನು ಹಂಚಿಕೊಟ್ಟವಳು ಈ ದೇವಿಯೇ ಅಲ್ಲದೆ ಹಿರಣ್ಯಾಕ್ಷನೆಂಬ ರಾಕ್ಷಸನು ಭೂಮಿಯನ್ನು ಚಾಪೆಯ ಹಾಗೆ ಸುತ್ತಿಕೊಂಡು ಹೋಗಿ ಪಾತಾಳದಲ್ಲಿ ಅಡಕಿಕೊಂಡಿದ್ದ ರಾಕ್ಷಸನನ್ನು ವರಾಹ ರೂಪದಿಂದ ಸಂಹರಿಸಿ ಭೂಮಿಯನ್ನು ಎತ್ತಿ ಭೂಗೋಳವನ್ನು ನಿಲ್ಲಿಸಿದವಳೂ ದೇವಿಯೇ ಹರಿ ಎಂಬ ಮಾತನ್ನು ಹೇಳದೆ ವಿಷ್ಣುವನ್ನು ಭಜಿಸಬೇಡವೆಂದು ಮಗನಾದ ಪ್ರಹ್ಲಾದನನ್ನು ನಾನಾ ಹಿಂಸೆಗೆ ಗುರಿಪಡಿಸಿ ಚಿತ್ರಹಿಂಸೆ ಮಾಡುತ್ತಿದ್ದ ಹಿರಣ್ಯಕಶಿಪು ಎಂಬ ದೈತ್ಯನನ್ನು ಕಂಭದಲ್ಲಿ ಹುಟ್ಟಿ ರೂಪದಿಂದ ಕೊಂದು ಕರುಳುಗಳ ಮಾಲೆಯನ್ನು ಧರಿಸಿದವಳು ಈ ದೇವಿಯೇ ಮಹಾ ಗರ್ವಿಷ್ಠನಾಗಿ ಯಜ್ಞ ಮಾಡುತ್ತಿದ್ದ ಬಲಿಚಕ್ರವರ್ತಿಯನ್ನು ಸಂಹರಿಸುವ ವ್ಯಾಜ್ಯದಿಂದ ವಾಮನಾವತಾರವನ್ನು ಮಾಡಿ ಅವನು ಮಾಡುತ್ತಿದ್ದ ಯಜ್ಞಶಾಲೆಗೆ ಹೋಗಿ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ತ್ರಿವಿಕ್ರಮ ಲೀಲಿಗೆನ್ನು ತಾಳಿ ತನ್ನ ಕಾಲಿನಿಂದ ಅಳೆದು ಬಲಿಯನ್ನು ತುಳಿದು ಪಾತಾಳಕ್ಕೆ ನೂಕಿದವಳು ಈ ಪಾರ್ವತಿಯೇ ಅಲ್ಲದೆ ಕಾಮಧೇನುವನ್ನು ಕೊಡು ಎಂದು ಜಮದಗ್ನಿ ಋಷಿಯನ್ನು ಕೇಳಿ ಅದನ್ನು ಕೊಡುವುದಕ್ಕೆ ಒಪ್ಪದೇ ಹೋದ ಜಮದಗ್ನಿ ಋಷಿಯನ್ನು ಕೋಪದಿಂದ ಕೊಂದು ಹಾಕಿದ ಕ್ರೂರನಾದ ಕಾರ್ತವೀರ್ಯಾರ್ಜುನನ ಸಹಸ್ರಬಾಹುಗಳನ್ನು ಕೊಡಲಿಯಿಂದ ಕಡಿದು ಇಪ್ಪತ್ತೊಂದು ಸಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಲೋಕದಲ್ಲಿ ರಾಜರ ಸೆಲೆಯನ್ನೇ ಹಾಳು ಮಾಡಿದ ಪರಶುರಾಮಾವತಾರವನ್ನು ವಹಿಸಿದವಳು ಈ ದೇವಿಯೇ ಸೀತೆಯ ನೆವದಿಂದ ಕಪಿಬಲವನ್ನು ಕೂಡಿಕೊಂಡು ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ದುಷ್ಟರಾಗಿದ್ದ ರಾವಣ ಕುಂಭಕರ್ಣಾದಿ ರಾಕ್ಷಸರನ್ನು ಕೊಂದು ಭಕ್ತನಾದ ವಿಭೀಷಣನಿಗೆ ಲಂಕಾರಾಜ್ಯವನ್ನು ವಹಿಸಿ ಸೀತೆಯೊಡನೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾದ ದಶರಥರಾಮನ ಅವತಾರವನ್ನು ಮಾಡಿದವಳು ಈ ದೇವಿಯೇ ಗೋಪಾಲಕನಾಗಿ ಹುಟ್ಟಿ ದ್ವಾರಕೆಯಲ್ಲಿ ವಾಸ ಮಾಡುತ್ತಾ ಷೋಡಶ ಸಹಸ್ರ ಗೋಪಸ್ತ್ರೀಯರಿಗೆ ಪತಿಯಾಗಿ ರಾಜ್ಯವನ್ನಾಳುತ್ತಾ ತನಗೆ ಪ್ರತಿಭಟಿಸಿ ಬಂದ ಕಂಸನನ್ನು ನರಕಾಸುರ ಮುರಾಸುರರೆಂಬ ದೈತ್ಯರನ್ನು ಶಿಶುಪಾಲ ದಂತವಕ್ತರೆಂಬುವವರನ್ನು ಕೊಂದು ಧರ್ಮಾರ್ಜುನ ಭೀಮಾದಿಗಳನ್ನು ಸಂರಕ್ಷಿಸಿದ ದೇವಕೀ ದೇವಿಯ ಮಗನಾದ ಶ್ರೀಕೃಷ್ಣನ ಅವತಾರವನ್ನು ಈ ದೇವಿಯೇ ಮಾಡಿದವಳು ಕ್ರೋಧ ಮೋಹಗಳಿಂದ ಲೋಕಕಂಟಕರಾಗಿ ದೇವತೆಗಳನ್ನು ಹಿಂಸಿಸುತ್ತಾ ತ್ರಿಪುರರೆಂಬ ರಾಕ್ಷಸರನ್ನು ಸಂಹರಿಸುವುದಕ್ಕಾಗಿ ಶಿವನು ಯುದ್ಧ ಮಾಡುತ್ತಿದ್ದಾಗ ಶಿವನ ಶರಘಾತದಿಂದ ಸತ್ತು ಹೋದ ರಾಕ್ಷಸರೆಲ್ಲರೂ ಮತ್ತೆ ಮತ್ತೆ ಹುಟ್ಟುತ್ತಿರುವುದನ್ನು ಕಂಡು ಈ ದೇವಿಯು ತ್ರಿಪುರರ ಮಧ್ಯದಲ್ಲಿ ಬೆತ್ತಲೆಯಾಗಿ ಬೌದ್ಧಾವಧಾರವನ್ನು ಮಾಡಿ ತನ್ನ ಸೌಂದರ್ಯ ಲಾವಣ್ಯಗಳಿಂದ ಅಲ್ಲಿದ್ದ ಸ್ತ್ರೀಯರು ಮೋಹಗೊಂಡು ವ್ರತಭಂಗರಾಗುವಂತೆ ಮಾಡಿ ಅವರ ಪಾತಿವೃತ್ಯವನ್ನು ಕೆಡಿಸಿ ಅನಂತರದಲ್ಲಿ ಆ ತ್ರಿಪುರಗಳನ್ನು ಸುಡುವಂತೆ ಏರ್ಪಡಿಸಿದ ಬೌದ್ಧಾವಧಾರಿಯಾದ ಮಹಾವಿಷ್ಣುವೇ ಈ ದೇವಿಯು ಕಡೆಗೆ ಕುದುರೆಯನ್ನೇರಿ ಭರ್ಜಿಯನ್ನು ಹಿಡಿದುಕೊಂಡು ಲೋಕವನ್ನು ಸಂಚರಿಸುತ್ತಾ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಉದ್ಧಾರ ಮಾಡಿ ಕಲ್ಕಿ ಎಂಬ ಅವತಾರವನ್ನು ಮಾಡಿದವಳು ಈ ಪಾರ್ವತಿಯೇ ಗುದ ಸ್ಥಾನದಲ್ಲಿ ಮೂಲಾಧಾರವೆಂಬ ಚಕ್ರದ ನಾಲ್ಕು ದಳಗಳಲ್ಲಿಯೂ ವ ಶ ಶ ಸ ಎಂಬ ನಾಲ್ಕು ಬೀಜಾಕ್ಷರಗಳಿಂದ ಕೂಡಿ ನೀಲವರ್ಣದಿಂದ ಕೂಡಿ ಪಾಶಾಂಕುಶಗಳನ್ನು ಧರಿಸಿ ಗಣಪತಿ ಎಂಬ ಹೆಸರಿನಿಂದ ಕ್ರೀಡಿಸುತ್ತಿರುವವಳು ಈ ದೇವಿಯೇ ಇದು ಅಲ್ಲದೆ ಲಿಂಗಸ್ಥಾನದಲ್ಲಿರುವ ಸ್ವಾಧಿಷ್ಠಾನವೆಂಬ ಚಕ್ರಕ್ಕಿರುವ ಆರು ದಳಗಳಲ್ಲಿ ಬ ಮ ಯ ರ ಲ ಎಂಬ ಬೀಜಾಕ್ಷರಗಳನ್ನು ತಳೆದು ಕಪ್ಪು ಬಣ್ಣದಿಂದ ಕಾಣುತ್ತಾ ಜಪಮಾಲೆ ಕಮಂಡಲುಗಳನ್ನು ಹಿಡಿದಿರುವ ಬ್ರಹ್ಮನು ಈ ದೇವಿಯೇ ಅಲ್ಲಿಂದ ಮುಂದೆ ನಾಭಿ ಪ್ರದೇಶದಲ್ಲಿ ಮಣಿಪೂರಕವೆಂಬ ಚಕ್ರದಲ್ಲಿರುವ ದಳಗಳಲ್ಲಿ ಡ ಢ ತ ಥ ದ ಧ ನ ಪ ಫ ಎಂಬ ಹತ್ತು ಬೀಜಾಕ್ಷರಗಳನ್ನು ಧರಿಸಿ ಪೀತವರ್ಣದಿಂದ ಶೋಭಿಸುತ್ತಾ ಚತುರ್ಭುಜಗಳಿಂದ ಕೂಡಿ ಶಂಖ ಚಕ್ರ ಗಧಾ ಪದ್ಮಗಳನ್ನು ಧರಿಸಿರುವ ಮಹಾವಿಷ್ಣುವು ಈ ದೇವಿಯೇ ಹೃದಯದಲ್ಲಿರುವ ಅನಾಹತವೆಂಬ ಚಕ್ರದ ದ್ವಾದಶ ದಳಗಳಲ್ಲಿ ಖ ಘ ಝ ಝ ಹನ್ನೆರಡು ಬೀಜಾಕ್ಷರಗಳನ್ನು ತಳೆದು ಹೇಮವರ್ಣದಿಂದ ಕೂಡಿ ಶೂಲಾಯುಧವನ್ನು ಪಿನಾಕವೆಂಬ ಧನುಸ್ಸನ್ನು ಧರಿಸಿ ಮೆರೆಯುತ್ತಿರುವ ಪರಶಿವನು ಈ ದೇವಿಯೇ ಇನ್ನು ಕಂಠ ಪ್ರದೇಶದಲ್ಲಿರುವ ವಿಶುದ್ಧಿ ಚಕ್ರ ಷೋಡಶ ದಳಗಳಲ್ಲಿ ಒ ಋಋ ಎ ಎ ಐ ಓ ಔ ಎಂಬ ಹದಿನಾರು ಅಕ್ಷರಗಳನ್ನು ನಿಲ್ಲಿಸಿ ಧೂಮ್ರವರ್ಣದಿಂದ ಶೋಭಿಸುತ್ತಾ ಇಹ ಪರಗಳಿಗೆ ತಿರುಗುತ್ತ ಸತ್ತು ಹುಟ್ಟುತ್ತಿರುವ ಜೀವನು ಈ ದೇವಿಯೇ ಬಳಿಕ ಭ್ರೂಮಧ್ಯ ಸ್ಥಾನದಲ್ಲಿರುವ ಅಂದರೆ ಹುಬ್ಬುಗಳ ನಡುವೆ ಚಕ್ರದ ತ್ರಿಕೋಣದ ಎರಡು ದಳಗಳಲ್ಲಿಯೂ ಹಂ ಕ್ಷಂ ಎಂಬೆರಡು ಅಕ್ಷರಗಳನ್ನು ಬೀಜವಾಗಿಟ್ಟುಕೊಂಡು ರತ್ನವರ್ಣದಿಂದ ಶೋಭಿಸುತ್ತಾ ಕೋಟಿ ಸೂರ್ಯರಿಗೆ ಸಮಾನವಾದ ಕಾಂತಿಯಿಂದೊಪ್ಪುವ ಬಿಂದುವು ಈ ದೇವಿಯೇ ಆ ಬಿಂದುವಿನ ಮೇಲೆ ಅಧೋಮುಖವಾಗಿರುವ ಅಮೃತ ಪರಿಪೂರ್ಣವಾದ ಸಹಸ್ರಾರು ಕಮಲದಲ್ಲಿ ಇಹ ಲೋಕ ಪರಲೋಕ ವ್ಯಾಪಾರವನ್ನುಳಿದು ಬಾಹ್ಯಂತರ ರಹಿತವಾಗಿ ಕೇವಲ ಜ್ಯೋತಿರೂಪದಿಂದ ಪ್ರಕಾಶಿಸುತ್ತಿರುವ ಪರಬ್ರಹ್ಮವೂ ಈ ದೇವಿಯೇ ಜೀವನಾಗಿ ಈಶ್ವರ ಜಗತ್ತಿಗೆ ಕರ್ತೃವಾಗಿ ಜೀವನಾಗಿ ಜಗತ್ತಾಗಿ ಜನನ ಮರಣಗಳನ್ನು ಸುಖ ದುಃಖಗಳನ್ನು ಪಡೆದು ಬಳಲುತ್ತಿರುವವಳು ಈ ದೇವಿಯೇ ಅಲ್ಲದೆ ಇವಳು ಸ್ತ್ರೀಯೂ ಅಲ್ಲದೆ ಪುರುಷನೂ ಅಲ್ಲದೆ ನಪುಂಸಕನೂ ಆಗದೆ ಅವ ಯವವಲ್ಲದೆ ದೇಹವಲ್ಲದೆ ಚರ್ಯವಾಗದೆ ವ್ಯವಹಾರವೂ ಅಲ್ಲದೆ ಜೀವನವೂ ಆಗದೆ ಕೆಲವು ಕಡೆ ಸತ್ತಾಗಿಯೂ ಇನ್ನು ಕೆಲವು ಕಡೆ ಅಸತ್ತಾಗಿಯೂ ಕಾಣುತ್ತಿರುವಳು ಆದ ಕಾರಣ ಇವಳಿಗೆ ಸದಸ್ರೂಪೆ ಎಂಬ ಹೆಸರುಂಟಾಯಿತು ನಾದರೂಪಳು ಇವಳೆ ಕಲಾರೂಪಳು ಇವಳೆ ಬಿಂದು ಸ್ವರೂಪಳು ಇವಳೆ ಕಲಾತೀತಳು ಇವಳೆ ಪಂಚಭೂತಗಳು ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ವಾಯುಗಳು ಪಂಚವಿಂಶತಿ ತತ್ವಗಳು ಈ ದೇವಿಯೇ ಪ್ರಪಂಚರಹಿತಳಾದವಳು ಇವಳೇ ಸರ್ವಭೂತಗಳು ಅವುಗಳ ಚೇಷ್ಟೆಗಳು ನಾಮಗಳು ಕ್ರಿಯೆಗಳು ಪಶುಗಳು ಮನುಷ್ಯರು ಕ್ರಿಮಿಕೀಟಗಳು ದೇವತೆಗಳು ರಾಕ್ಷಸರು ಕ್ಷೇತ್ರ ಗಿರಿಪುರ ಮೊದಲಾದವುಗಳು ಈ ದೇವಿಯೇ ಹೇಳುತ್ತಿರುವ ನಾನು ಕೇಳುತ್ತಿರುವ ನೀನು ಸಂತೋಷ ಪಡುತ್ತಿರುವ ಸಭ್ಯರೂ ನೀತಿ ಸೂಕ್ಷ್ಮವೂ ನಿರಾಳ ವಸ್ತುವು ಮೂಲ ಬ್ರಹ್ಮವೂ ಸಹ ಈಕೆಯೇ ನನ್ನನ್ನು ಲೋಕದಲ್ಲಿ ಯಾರು ಕಂಡಿದ್ದರು ನನ್ನನ್ನು ಮುಂದಕ್ಕೆ ತಂದು ಅಭಿವೃದ್ಧಿಗೊಳಿಸಿ ಜಗತ್ತಿಗೆ ಸ್ವಾಮಿಯಾಗಿ ಮಾಡಿದವಳೂ ಇವಳೆ ವಿಷವನ್ನು ಕುಡಿದಾಗ ನನ್ನ ಪ್ರಾಣಗಳನ್ನು ಉಳಿಸಿದವಳು ಇವಳೇ ಎಲೈನಂದಿಯೇ ಇನ್ನೊಂದು ವಿಚಿತ್ರವನ್ನು ಹೇಳುವೆನು ಕೇಳು ಒಂದಾನೊಂದು ದಿನ ವಿನೋದವಾಗಿ ಮಾತನಾಡುತ್ತಾ ನಾನು ಪಾರ್ವತಿಯೊಡನೆ ಕುಳಿತಿದ್ದಾಗ ಅವಳು ಈಗ ಕಾಣುತ್ತಿರುವ ಪ್ರಪಂಚವೆಲ್ಲ ಏನು ಎಂದು ನನ್ನನ್ನು ಕೇಳಿದಳು ಆಗ ನಾನು ಇದೆಲ್ಲ ನನ್ನ ಮಾಯೆ ಎಂದು ಹೇಳಿದೆನು ಆಗ ಅವಳು ನಕ್ಕು ನನ್ನ ಮಾಯೆಯನ್ನು ತೋರಿಸುವೆನು ನೋಡು ಎಂದು ಒಂದು ಚುಟುಕಿಯನ್ನು ಹಾಕಿದಳು ಕೂಡಲೇ ಅನೇಕ ಮಂದಿ ಬ್ರಹ್ಮರು ಬಹುಜನ ರುದ್ರರು ಅಸಂಖ್ಯಾತರಾದ ವಿಷ್ಣುಗಳು ನನಗೆ ಕಾಣಿಸಿದರು ಅವರ ಬಳಿಯಲ್ಲಿ ಹತ್ತು ಮುಖ ಇಪ್ಪತ್ತು ಮುಖಗಳಿಂದ ಹಿಡಿದು ನೂರು ಮುಖಗಳವರೆಗೆ ಮುಖವನ್ನು ಧರಿಸಿದ್ದವರು ಅನೇಕರು ದೇವಿಯನ್ನು ಸೇವಿಸುತ್ತಿದ್ದರು ಅವರ ಆಕಾರವನ್ನು ಅವರ ರೂಪವನ್ನೂ ಅವರ ಕಾಂತಿಯನ್ನೂ ಅವರ ಆಯುಧಗಳನ್ನೂ ಅವರ ಆಭರಣಗಳನ್ನೂ ಅವರ ಶೌರ್ಯವನ್ನೂ ಅವರ ವೈಭವವನ್ನೂ ಅವರ ಸಂಪತ್ತನ್ನೂ ನೋಡಿ ನಾನು ಭಯಪಟ್ಟು ಗಡಗಡನೆ ನಡುಗುತ್ತಿದ್ದೆನು ಸ್ವಲ್ಪ ಹೊತ್ತಿಗೆಲ್ಲ ಆ ಮಾಯೆಯೂ ಮಾಯವಾಯಿತು ಆಗ ಪಾರ್ವತಿಯು ನನ್ನನ್ನು ನೋಡಿ ನೀನು ಏಕೆ ಹಾಗೆ ನಡುಗುತ್ತಿದ್ದೆ ಎಂದು ಕೇಳಿದಳು ಅದನ್ನು ಕೇಳಿ ನಾನು ಘೋರ ವಿಚಿತ್ರವನ್ನು ಕಂಡು ಧೈರ್ಯ ಸಾಲದೆ ಹೆದರಿದೆನು ಎಂದು ಹೇಳಿದೆನು ಆಗ ದೇವಿಯು ನಸುನಕ್ಕು ಆಹಾ ಬಹಳ ಚೆನ್ನಾಯಿತು ನಿನ್ನ ಮಾಯಿಗೆ ನೀನೇ ಹೆದರಬಹುದೇ ಎಂದು ನನ್ನನ್ನು ಹಾಸ್ಯ ಮಾಡಿದಳು ಇನ್ನೊಂದು ಸಮಯದಲ್ಲಿ ಶ್ರೀರಾಮನು ತನ್ನ ಸಭೆಯಲ್ಲಿ ಮಹರ್ಷಿಗಳೆಲ್ಲರೂ ಕುಳಿತಿರುವಾಗ ಆಚಾರ್ಯನಾಗಿ ಕುಳಿತು ಪುರಾಣ ಹೇಳುತ್ತಿದ್ದ ವಸಿಷ್ಠನನ್ನು ಕುರಿತು ಸ್ವಾಮಿ ಯಾರು ಎಂದು ಕೇಳಿದನು ಅದಕ್ಕೆ ವಸಿಷ್ಠನು ಹಾ ಮಾಯೆಯಲ್ಲಿದೆ ಎಂದು ಉತ್ತರ ಹೇಳಿದನು ಅದೇ ವಸಿಷ್ಠನು ಒಂದಾನೊಂದು ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಅರಣ್ಯದಲ್ಲಿ ಕಿರಾತ ಸ್ತ್ರೀಯನ್ನು ಕಂಡು ಮೋಹಿಸಿ ಕಾಮಬಾಧೆಯನ್ನು ಸಹಿಸಲಾರದೆ ಅವಳೊಡನೆ ಕೂಡಿದನು ಅವಳಿಗೆ ಏಳೆಂಟು ಮಕ್ಕಳಾದವು ಅದನ್ನು ನೋಡಿ ವಸಿಷ್ಠಾಹ ಮೋಸವಾಯಿತು ನಾನು ಮಾಯಗೊಳಗಾಗಿ ಮೋಹಕ್ಕೆ ಸಿಕ್ಕಿಬಿದ್ದೆನು ಇನ್ನು ರಾಮನು ಕೇಳಿದರೆ ಏನು ಹೇಳಲಿ ಎಂದು ಚಿಂತಾಕ್ರಾಂತನಾಗಿ ಅಯೋಧ್ಯೆಗೆ ಬಂದನು ಇನ್ನೊಂದು ದಿನ ಕಿರಾತ ಸ್ತ್ರೀಯು ತನ್ನ ಮಕ್ಕಳನ್ನು ಕರೆದುಕೊಂಡು ರಾಮನ ಸಭೆಗೆ ಬಂದು ಅಲ್ಲಿ ಅಗ್ರ ಪೀಠದಲ್ಲಿ ಕುಳಿತಿರುವ ವಸಿಷ್ಠನನ್ನು ನೋಡಿ ಇದೇನು ನನ್ನನ್ನು ನನ್ನ ಮಕ್ಕಳನ್ನೂ ಬಿಟ್ಟು ಇಲ್ಲಿಗೆ ಬಂದು ನಿರುಪಾಧಿಕನಂತೆ ಕುಳಿತಿರುವುದು ಬಹಳ ಚೆನ್ನಾಯಿತು ಹೀಗಾದರೆ ನಮ್ಮ ಗತಿಯೇನು ಎಲೆ ಋಷಿಗಳಿರಾ ನೀವಾದರೂ ಈ ವಸಿಷ್ಠರಿಗೆ ನೀತಿಯನ್ನು ಹೇಳಬಾರದೆ ಎಂದು ಕೇಳಿದಳು ಆಗ ಸಭೆಯಲ್ಲಿದ್ದವರೆಲ್ಲ ಗಹಗಹಿಸಿನಕ್ಕೂ ಇದೇನು ವಿಚಿತ್ರ ಇಂಥ ಶಿಷ್ಟಾಚಾರ ಸಂಪನ್ನನಾದ ವಸಿಷ್ಠನೂ ಕೂಡ ಅರಣ್ಯವಾಸಿಯಾದ ಕಿರಾತಸ್ತ್ರೀಯ ವಶವಾದನಲ್ಲ ಎಂದು ಒಬ್ಬರ ಮುಖವನ್ನೊಬ್ಬರು ನೋಡುತ್ತಿದ್ದರು ಇದನ್ನು ಕಂಡು ರಾಮನು ನಸು ನಗುತ್ತಿರಲು ವಸಿಷ್ಠನು ಅಯ್ಯೋ ಇದೇನು ಆಶ್ಚರ್ಯ ಶಿವಶಿವ ಈ ಶಬರಿಯಾರು ನಾನು ಯಾರು ನನಗೆ ಒಂದು ತಿಳಿಯದಲ್ಲ ಎನ್ನುತ್ತಿರುವಷ್ಟರಲ್ಲೇ ಆ ಶಬರಿಯು ತನ್ನ ಮಕ್ಕಳು ಸಹಿತವಾಗಿ ನಿಂತಿದ್ದ ಕಡೆಯಲ್ಲಿಯೇ ಮಾಯವಾದಳು ಆಗ ಶ್ರೀರಾಮನು ವಸಿಷ್ಠನನ್ನು ಕುರಿತು ಸ್ವಾಮಿ ತಾವು ಮಾಯೆ ಎಲ್ಲಿ ಇದೆ ಎಂದು ಹೇಳಿದಿರಲ್ಲ ಈಗ ನೋಡಿದಿರಾ ಮಹಿಮೆಯನ್ನು ಎಂದು ಕೇಳಿದನು ಆಗ ವಸಿಷ್ಠನು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ಭಕ್ತಿಯುಕ್ತನಾಗಿ ದಿವ್ಯವಾದ ವೇದ ವೇದಾಂತ ವಚನಗಳಿಂದ ಮಾಯೆಯನ್ನು ಸ್ತೋತ್ರ ಮಾಡಿದನು ಹೇಗೆಂದರೆ ನಿತ್ಯ ನಿರ್ಗುಣೆ ನಿರವಯ್ಯನೆ ನಿಜ ಸತ್ಯ ಸಂವಿದ್ರೂಪೇ ಶಾಂಭವಿ ಪ್ರತ್ಯಗಾತ್ಮೆ ಪರಿಪೂರ್ಣೆ ಬ್ರಹ್ಮಿ ಚಿತ್ ಚಿತ್ಸ್ವರೂಪೆ ಚಿನ್ಮಾತ್ರೆ ಚಿದಂಬರೆ ಪತಿತ ಪಾವನೆ ತ್ರಿಣೇತ್ರೆ ಗುಣಾತೀತೆ ಗುಹ್ಯೆ ಗುಪ್ತೆ ಗುಹ್ಯಾತಿಗುಹ್ಯೆ ಗುರುರೂಪಿಣಿ ಅವ್ಯಯೆ ಉನ್ಮನಿ ಸಾಕ್ಷಿಗೆ ಸಾಕ್ಷಿಯಾದವಳೆ ಸಹಜೆ ತನುಪುರಹಿತೆ ಕರಿಮೋಡಗಳ ಮಧ್ಯದಲ್ಲಿ ಮಿಂಚುವ ಮಿಂಚಿನ ಬಳ್ಳಿಯಂತಿರುವವಳೆ ಕಾಡು ಬತ್ತದ ಮುಳ್ಳಿನಂತೆ ಅತಿ ಸೂಕ್ಷ್ಮವಾದವಳೆ ಪರಮಾನಂದ ಸ್ವರೂಪೆ ವಿರಾಡ್ರೂಪಿಣಿ ತ್ರಿಮೂರ್ತಿ ರೂಪಳೆ ಸದಾಶಿವೆ ಮೋಕ್ಷಾರೂಢೆ ಯೋಗಿ ಜನ ಸಾಕ್ಷಾತ್ಕಾರೆ ಮೂಲ ಪ್ರಕೃತಿ ಮೂಲ ಮಾಯೆ ಮೂಲವಿದ್ಯೆ ಮೂಲ ಮಾತೆ ಮೂಲಾಧಾರೆ ಮುನಿಜನ ಹೃದಯ ನಿವಾಸೆ ಹೃದ್ದೀಪೆ ಕಾಳಿ ಕಾತ್ಯಯ ಭವಾನಿ ಕಾಲಕಂದರೆ ನಿರ್ವಿಕಲ್ಪೇ ಜ್ವಾಲಮಿ ಮಧು ಶತಕಂಠ ರಾವಣ ಸಂಹಾರಿಣಿ ಸುಂದೋಪಸುಂದ ವಿಶಿ ಸುಧಾಸ್ವೇ ನಿಗಮಾತೀತೆ ಆಗಮಸ್ವರೂಪೆ ಭಂಡಾಸುರನೆಂಬ ರಾಕ್ಷಸನನ್ನು ಸಂಹರಿಸಿ ಸೀಳಿ ತಿಂದು ಶೋಣಿತಾಂಬಕಿ ಎನಿಸಿದವಳೆ ಭಸ್ಮಾಸುರ ಸಂಹಾರಿಣಿ ಪಾಪ ಪರಿಹಾರಿಣಿ ಭಕ್ತ ಜೀವನೆ ಭಕ್ತ ಬಂಧು ಭಕ್ತ ವತ್ಸಲೆ ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ರಕ್ಷಿಸು ಮಿಥ್ಯೆ ಎನಿಸಿಕೊಂಡು ಮಹೇಶ್ವರನ ತೊಡೆಯನ್ನೇರಿದೆ ಮಾಯಿಯಾಗಿ ಹರಿಯ ಸ್ಥಳವನ್ನು ಹತ್ತಿದೆ ಇಲ್ಲವೆನಿಸಿಕೊಂಡು ಬ್ರಹ್ಮನ ನಾಲಗೆಯಲ್ಲಿ ವಾಸಿಸುತ್ತಿರುವೆ ಸುಳ್ಳಾಗಿ ಜಗತ್ತನ್ನೇ ಮೋಹಗೊಳಿಸುವೆ ಇಲ್ಲದೆಯೇ ಈ ಪ್ರಪಂಚವಾಗಿ ಕಾಣುವೆ ಶೂನ್ಯ ಸ್ವರೂಪಳಾಗಿ ತತ್ವಮಸಿ ಎಂಬ ಧ್ಯಾನ ಮಂತ್ರಕ್ಕೆ ಆಧಾರಳಾಗಿರುವೆ ಇಂತಹ ಮಹಾಮಾಯಿಯಾದ ನಿನ್ನನ್ನು ನಾನೊಬ್ಬನು ಸುಳ್ಳು ಎಂದು ಹೇಳಿದರೆ ಆದೀತೆ ನೀನು ಸತ್ಯವೆಂದವರಿಗೆ ಸತ್ಯವಾಗಿಯೇ ಕಾಣಿಸುವೆ ಎಂದವರಿಗೆ ಸುಳ್ಳಾಗಿ ತೋರುವೆ ಆದರೂ ಸತ್ಯ ಮತ್ತು ಮಿಥ್ಯೆಗಳೆರಡಕ್ಕೂ ನೀನು ಸಾಕ್ಷಿಯಾಗಿರುವೆ ಎಲೆ ಪ್ರತ್ಯಗಾತ್ಮಳೆ ಮೂಢನಾದ ನಾನು ಮಾಯೆ ಸುಳ್ಳು ಎಂದು ಹೇಳಿ ಹುಚ್ಚನಾದೆನು ನನ್ನ ತಪ್ಪನ್ನು ಮನ್ನಿಸು ನಿನ್ನ ಮಹಿಮೆಯನ್ನು ತಿಳಿದವರಿಗೆ ಅಸಾಧ್ಯವಾಗುವುದುಂಟು ನಾನು ನಿನ್ನ ಮಹಿಮೆಯನ್ನು ಬಲ್ಲೆನೆ ಮಾಯೆ ಮಿಥ್ಯೇ ಎಂದು ನಾನು ಹೇಳಿದ ಕೂಡಲೇ ನೀನು ನಿನ್ನ ಮಕ್ಕಳನ್ನು ಕರೆದುಕೊಂಡು ಬಂದೆ ಅದರಿಂದ ನಾನು ನನ್ನ ಮಾನವನ್ನು ಕಳೆದುಕೊಂಡೆ ತನ್ನಲ್ಲಿ ತಾನು ಲಯವನ್ನು ಪಡೆದು ನಿರಾಕಾರ ಸ್ವರೂಪದಿಂದ ನಿನ್ನನ್ನು ಧ್ಯಾನಿಸುವವರೇ ಮುಕ್ತರು ಮಾಯೆ ಸುಳ್ಳಾದರೆ ಪ್ರಪಂಚಕ್ಕೆ ಕಣ್ಣುಗಳ ಹಾಗಿರುವ ಸೂರ್ಯಚಂದ್ರರು ಗ್ರಹ ನಕ್ಷತ್ರಗಳೂ ಭೂಮಿ ಆಕಾಶಗಳೂ ಸುಳ್ಳೇ ಆಗುವವು ಹಾಗಾದರೆ ತಪಸ್ವಿಯಾದ ನಾನು ಸುಳ್ಳೇ ಅಲ್ಲವೇ ಆದ ಕಾರಣ ವಿಷ್ಣು ರೂಪಳಾದ ನಿನ್ನ ಮಾಯೆಯನ್ನು ತಿಳಿಯುವುದು ಅಸಾಧ್ಯ ಮಾಯೆಯಲ್ಲಿ ಉದ್ಭವಿಸಿದ ಸತ್ತು ರಜಸು ತಮಸ್ಸುಗಳೆಂಬ ಮೂರು ಗುಣಗಳಿಂದ ಉಂಟಾದ ತ್ರಿಮೂರ್ತಿಗಳು ಆ ಮಾಹಿಯನ್ನೇ ಆಶ್ರಯಿಸಿಕೊಂಡು ಬಾಳುತ್ತಿರುವರು ಆ ಮಾಯಿಯು ಕೊಂದ ರಾಕ್ಷಸರ ಗುಂಪನ್ನು ಎಣಿಸಬೇಕಾದರೆ ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ಮಾಡಿದ ಮರಳುಗಡ್ಡೆಗಳಂತೆ ಅಪಾರವಾಗದಿರುವುದೇ ಮಹಾವಿಷ್ಣುವಿನ ಅವತಾರಗಳೆಲ್ಲ ದೇವಿಯ ಅವತಾರಗಳೇ ಆದ ಕಾರಣ ವಿಷ್ಣುವಿಗೂ ದೇವಿಗೂ ಕಿಂಚಿತ್ತಾದರೂ ಭೇದವಿಲ್ಲ ಹಾಗೆ ಮಾಯಿಗೂ ವಿಷ್ಣುವಿಗೂ ಭೇದವನ್ನು ಎಣಿಸತಕ್ಕವನು ಮಹಾಪಾತಕಿಯಾಗಿ ಕಲ್ಪಾಂತರದವರೆಗೂ ನರಕದಲ್ಲಿ ಬಿದ್ದು ಯಮಯಾತನೆಯನ್ನು ಅನುಭವಿಸದೇ ಇರಲಾರನು ಎಲೈನಂದೀಶ್ವರನೇ ಇನ್ನು ಮಹಾದೇವಿಯ ಮೂರ್ತಿ ಸ್ವರೂಪಗಳನ್ನು ವಿವರಿಸಿ ಹೇಳುವೆನು ಕೇಳು ಅಷ್ಟಬಾಹುಗಳಿಂದ ಕೂಡಿ ದಶ ಶಿರಸ್ಸು ಉಳ್ಳವಳಾಗಿ ಡಮರುಗ ಶೂಲ ಅಂಕುಶ ಚರಚಾಪ ಪಾನಪಾತ್ರೆ ಚಕ್ರ ಗದೆಗಳನ್ನು ಧರಿಸಿ ವಿರಾಜಿಸುವ ದೇವಿಯ ಮೂರ್ತಿಯನ್ನು ಮನಃಪೂರ್ವಕವಾಗಿ ಭಕ್ತಿಯಿಂದ ಧ್ಯಾನ ಮಾಡಬೇಕು ಏಕಶಿರಸ್ಸೂ ಚತುರ್ಭುಜಗಳು ಅಗಲವಾದ ಮುಖವೂ ರಕ್ತ ನೇತ್ರವೂ ಉಳ್ಳವಳಾಗಿ ರುಂಡಮಾಲೆಯನ್ನು ಧರಿಸಿ ಖಟ್ವಾಂಗ ಶೂಲಗಳನ್ನು ಹಿಡಿದು ರಾಜಿಸುತ್ತಿರುವ ಕಾಳಿಕಾಂಬೆಯನ್ನು ಭಕ್ತಿಯಿಂದ ಧ್ಯಾನಿಸಬೇಕು ಅಷ್ಟಭುಜಗಳಿಂದ ಕೂಡಿ ರಕ್ತ ತಿಲಕವನ್ನಿಟ್ಟು ಸರ್ಪವನ್ನು ಆಭರಣವಾಗಿ ಮಾಡಿಕೊಂಡು ರುಂಡಮಾಲೆಯನ್ನು ಹಾಕಿ ರಕ್ತಾಂಬರವನ್ನುಟ್ಟು ಗದೆಯನ್ನು ಖಟ್ವಾಂಗವನ್ನೂ ಧರಿಸಿ ಮೆರೆಯುತ್ತಿರುವ ದೇವಿಯನ್ನು ಮನಸ್ಸಿನಲ್ಲಿ ನೆನೆಯಬೇಕು ದಶ ಶಿರಸ್ಸು ದಶಭುಜ ದಶಪಾದಗಳುಳ್ಳವಳಾಗಿ ರುಂಡಮಾಲೆಯನ್ನು ಧರಿಸಿ ರಕ್ತನಯನಿಯಾಗಿ ರಕ್ತಪಾತ್ರೆಯನ್ನು ಹಿಡಿದಿರುವ ತ್ರಿಮೂರ್ತಿ ಸ್ವರೂಪಳಾದ ದೇವಿಯನ್ನು ಧ್ಯಾನ ರೂಪದಿಂದ ಆರಾಧಿಸಬೇಕು ಅಲ್ಲದೆ ಕಪ್ಪಾದ ಕೊರಳು ರಕ್ತವರ್ಣಮುಖ ಬಿಳಿಯ ಸ್ತನಗಳು ಕಟಿ ಜಾನುಜಂಘ ಪಾದಗಳಿಂದ ಗೂಡಿ ಹದಿನೆಂಟು ಸಾವಿರ ಹಸ್ತಗಳುಳ್ಳ ಮಹಾಲಕ್ಷ್ಮಿಯನ್ನು ಸರ್ವದಾ ಧ್ಯಾನಿಸುತ್ತಿರಬೇಕು ಅಷ್ಟಭುಜಗಳುಳ್ಳವಳಾಗಿ ಸರ್ವಾಭರಣಗಳನ್ನು ಧರಿಸಿ ಗಂಧಾನುಲೇಪದಿಂದ ಸೊಗಸುಗೊಂಡು ಹಣೆಗೆ ರಕ್ತ ತಿಲಕವನ್ನಿಟ್ಟು ಶಿರೋಮಾಲೆಯನ್ನು ತೊಟ್ಟು ಅನೇಕವಾದ ಆಯುಧಗಳುಳ್ಳವಳಾಗಿ ಪಾನಪಾತ್ರೆಯನ್ನು ಹಿಡಿದಿರುವ ಸರಸ್ವತಿಯನ್ನು ಸ್ಮರಿಸಬೇಕು ಹತ್ತು ಮುಖಗಳು ಎಂಟು ಭುಜಗಳು ಉಳ್ಳವಳಾಗಿ ರಕ್ತಾಂಬರವನ್ನುಟ್ಟು ಮುತ್ತಿನಾಭರಣವನ್ನು ತೊಟ್ಟು ಕಿರೀಟವನ್ನು ಧರಿಸಿ ತ್ರಿನೇತ್ರಗಳಿಂದ ಕೂಡಿ ಗಂಧಪುಷ್ಪಗಳಿಂದ ಅಲಂಕೃತಳಾಗಿ ಪಾನಪಾತ್ರೆ ಲಾಂಗುಲ ಶರಗಳನ್ನು ಹಿಡಿದಿರುವ ದೇವಿಯನ್ನು ಮನಸಾ ಪೂಜಿಸಬೇಕು ಮಹಾಕಾಳಿಯ ರೂಪದಿಂದ ಮಧುಕೈಠರನ್ನು ಸಂಹರಿಸಿ ಮಹಾಲಕ್ಷ್ಮಿಯ ರೂಪದಿಂದ ಮಹಿಷಾಸುರನನ್ನು ಕೊಂದು ಸರಸ್ವತಿಯಾಗಿ ಶುಂಭ ನಿಶುಂಭರನ್ನು ಸಂಹಾರ ಮಾಡಿ ಪುರುಷ ರೂಪವನ್ನು ತಾಳಿ ಮಧುಕೈಠಭರನ್ನು ಸಂಹರಿಸಿದ ಮೇಲೆ ಸ್ತ್ರೀ ರೂಪದಿಂದ ಪುರುಷರೆಲ್ಲರನ್ನು ನಿರ್ಮೂಲ ಮಾಡಿದ ಮಹಾಕಾಳಿ ಸ್ವರೂಪಳಾದ ದೇವಿಗೂ ಈ ವಿಷ್ಣುವಿಗೂ ಭೇದವಿಲ್ಲ ಒಂದು ಮುಖವುಳ್ಳವಳಾಗಿ ತ್ರಿನೇತ್ರಿಗಳಿಂದ ರಾಜಿಸುತ ಮುಕ್ತಾಹಾರ ಶೋಭಿತೆಯಾಗಿ ಷಡ್ಭುಜಗಳಿಂದೊಪ್ಪಿ ಖಡ್ಗ ಖಾರಿ ಚಕ್ರ ನೀಲ ತುರಗಗಳನ್ನು ವಹಿಸಿ ಮೆರೆಯುತ್ತಿರುವ ದೇವಿಯನ್ನು ನಿಶ್ಚಲವಾದ ಮನಸ್ಸಿನಿಂದ ಧ್ಯಾನಿಸಬೇಕು ಜ್ವಾಲಾಮುಖಿ ಎಂಬ ಹೆಸರುಳ್ಳವಳಾಗಿ ಅಗ್ನಿನೇತ್ರಿಯಾಗಿ ಔಡು ಕಚ್ಚಿದ ಮುಖದಿಂದ ಕೂಡಿ ಗದೆ ಖಡ್ಗ ವಜ್ರ ಮುದ್ಗರ ಆಯುಧಗಳನ್ನು ಹಿಡಿದು ದಶಭುಜಗಳುಳ್ಳವಳಾಗಿ ಪೀತವರ್ಣದಿಂದ ರಾಜಿಸುತ್ತಾ ಸರ್ವಾಭರಣ ಸುಂದರಿಯಾಗಿ ಶತ್ರುಗಳ ನಾಲಗಿಯನ್ನು ಎಡಗೈಯಿಂದ ಹಿಡಿದೆಳೆದು ಕಡಿಯುತ್ತಿರುವ ದೇವಿಯನ್ನು ಭಕ್ತಿಯುಕ್ತನಾಗಿ ಭಾವಿಸಬೇಕು ಏಕಮುಖಿಯಾಗಿ ನಾಲ್ಕು ಭುಜಗಳಿಂದ ಕೂಡಿ ನೀಲ ವಸ್ತ್ರವನ್ನುಟ್ಟು ಹಲಚಾಪ ವೀಣೆಗಳನ್ನು ಹಿಡಿದು ಮೂರು ಕಣ್ಣುಗಳಿಂದ ರಾಜಿಸುತ್ತಿರುವ ಶ್ಯಾಮಳೆಯನ್ನು ಪ್ರೀತಿಯಿಂದ ಧ್ಯಾನಿಸಬೇಕು ಚತುರ್ಭುಜಗಳಾಗಿ ಕನಕಾಂಬರವನ್ನುಟ್ಟು ಕನಕ ಕಿರೀಟವನ್ನು ಧರಿಸಿ ರತ್ನಕುಂಡಲಗಳಿಂದ ವಿರಾಜಿತಳಾಗಿ ಶಂಖಗಳನ್ನು ಹಿಡಿದಿರುವ ಭಗಮಾಲಿನಿಯನ್ನು ಭಕ್ತಿಯಿಂದ ಪೂಜಿಸಬೇಕು ರಕ್ತ ಮುಖ ರಕ್ತನೇತ್ರ ರಕ್ತಬಾಹು ರಕ್ತ ಜಾನು ರಕ್ತ ಜಂಘ ರಕ್ತಪಾದಗಳಿಂದ ರಕ್ತಗಂಧ ರಕ್ತ ವಸ್ತ್ರ ರಕ್ತ ವಸನ ರಕ್ತ ಭೂಷಣ ರಕ್ತ ಪುಷ್ಪಗಳನ್ನು ಪಡೆದು ದಶಾಯುಧಗಳಿಂದೊಪ್ಪುತ್ತಿರುವ ರಕ್ತ ದಂತಿಕೆಯನ್ನು ಪೂಜಿಸಬೇಕು ರಕ್ತ ಮುಖ ರಕ್ತ ನಯನ ಭೀಷಣ ವದನ ರಕ್ತ ಮಿಶ್ರವಾದ ಚತುರ್ಭುಜ ರಕ್ತಾಂಬರ ರಕ್ತಗಂಧ ರಕ್ತ ಪುಷ್ಪ ಪಾನಪಾತ್ರೆ ರಕ್ತ ಮಾಂಸಾಹಾರವನ್ನುಳ್ಳ ಮಹಾಭಯಂಕರಳಾದ ರಕ್ತ ಚಾಮುಂಡಿಯನ್ನು ಪೂರ್ಣ ಭಕ್ತಿಯಿಂದ ಪೂಜಿಸಬೇಕು ದೀರ್ಘವಾದ ದೇಹ ದೀರ್ಘ ಬಾಹುಗಳು ಅಗಲವಾದ ಕಣ್ಣುಗಳು ಕಲಶಕುಚಗಳು ರತ್ನಭೂಷಣ ಗಂಧ ಪುಷ್ಪಗಳಿಂದ ಶೋಭಿತೆಯಾಗಿ ಖಡ್ಗವನ್ನು ಚಾಪವನ್ನು ಧರಿಸಿರುವ ವಿಶಾಲಾಕ್ಷಿಯನ್ನೂ ಪೂಜೆ ಮಾಡಬೇಕು ಒಂದು ಉಳ್ಳವಳಾಗಿ ನಾಲ್ಕು ಬಾಹುಗಳಿಂದ ಕೂಡಿ ಮಾಶಾನ್ನದಲ್ಲಿ ಆಶೆಯುಳ್ಳವಳಾಗಿ ಬಹಳವಾಗಿ ಶಾಖ ಫಲಪುಷ್ಪಗಳಲ್ಲಿ ಪ್ರೀತಿಯುಳ್ಳವಳಾದ ಶಾಕಂಬರಿಯನ್ನು ಧ್ಯಾನಿಸಬೇಕು ಕೆಂಪಗಿರುವ ಕಣ್ಣು ಚತುರ್ಭುಜಗಳು ಬಿಚ್ಚಿ ಹಿಡಿದಿರುವ ಕತ್ತಿ ತ್ರಿಶೂಲ ಪಾನಪಾತ್ರೆಗಳನ್ನು ಧರಿಸಿ ಮಾಂಸವನ್ನು ತಿಂದು ರುಚಿ ನೋಡುತ್ತಿರುವ ದುರ್ಗಾದೇವಿಯನ್ನು ಧ್ಯಾನಿಸಬೇಕು ವಿಶಾಲವಾದ ನಯನ ದಯಾರಸಭರಿತವಾದ ಮುಖರತ್ನಭೂಷಣ ನೀಲವರ್ಣ ನಗೆ ಮುಗಗಳುಳ್ಳವಳಾಗಿ ಶರಚಾಪ ಖಡ್ಗಗಳನ್ನು ಹಿಡಿದಿರುವ ಭೀಮಾದೇವಿಯನ್ನು ಪೂಜೆ ಮಾಡಬೇಕು ತ್ರಿವರ್ಣದ ದೇಹದಿಂದ ಕೂಡಿ ತ್ರಿನೇತ್ರಗಳುಳ್ಳವಳಾಗಿ ನಾನಾ ಆಭರಣಗಳನ್ನು ಧರಿಸಿ ಸೂರ್ಯಕೋಟಿ ಸಮಪ್ರಭೆಯಾದ ಕಿರೀಟವನ್ನಿಟ್ಟು ಚಕ್ರ ಅಸಿಗದೆ ಮೊದಲಾದ ಆಯುಧಗಳನ್ನು ಹಿಡಿದು ರಾರಾಜಿಸುತ್ತಿರುವ ಭ್ರಮರಾಂಬಿಯನ್ನು ಧ್ಯಾನ ಮಾಡಬೇಕು ನೇತ್ರಾಸನದಲ್ಲಿ ಕುಳಿತು ಐದು ವರ್ಷ ವಯಸ್ಸುಳ್ಳವಳಾಗಿ ಪೀತಾಂಬರವನ್ನು ಚತುರ್ಭುಜ ಸಹಿತಳಾಗಿ ಮೂರು ಕಣ್ಣುಗಳಿಂದ ರಾಜಿಸುತ್ತ ಪುಸ್ತಕಧಾರಣಿಯಾಗಿ ಸೋಹಂ ಎಂಬ ಮಂತ್ರವನ್ನು ಜಪಿಸುತ್ತಿರುವ ತ್ರಿಪುರ ಸುಂದರಿಯನ್ನು ಆರಾಧಿಸಿ ನಮಸ್ಕರಿಸಬೇಕು ಕುಂಕುಮ ಲೇಪನದ ಅಂಗ ಉಳ್ಳವಳಾಗಿ ತ್ರಿನೇತ್ರ ಚತುರ್ಬಾಹುಗಳಿಂದ ಕೂಡಿ ಹೇಮಂಬರವನ್ನುಟ್ಟು ಹಣೆಗೆ ಕಸ್ತೂರಿಯ ಬೊಟ್ಟಿಟ್ಟು ಶಾರ್ಘ್ನಶರ ಪಾಶಾಂಕುಶಗಳನ್ನು ಧರಿಸಿರುವ ತ್ರಿಪುರಾಂಬಿಕೆಯನ್ನು ಮೂರ್ತಿವತ್ತಾಗಿ ಧ್ಯಾನಿಸಬೇಕು ಶುಭವರ್ಣದ ಶರೀರವುಳ್ಳವಳಾಗಿ ಶುಭ್ರ ವಸ್ತ್ರವನ್ನುಟ್ಟು ಶ್ವೇತ ಪುಷ್ಪಗಳನ್ನು ಮುಡಿದು ಮುತ್ತಿನ ಹಾರವನ್ನು ಹಾಕಿ ಹಸ್ತೆ ಪಾತ್ರೆ ಶುಭ್ರವಾದ ಕಾಲ್ಗಡಗ ಅನ್ನ ತುಂಬಿದ ಪಾತ್ರೆಗಳನ್ನು ಹಿಡಿದಿರುವ ಅನ್ನಪೂರ್ಣೆಯನ್ನು ಆರಾಧಿಸಬೇಕು ಶ್ಯಾಮಲವರ್ಣದ ಶರೀರ ಚತುರ್ಭುಜ ನೀಲಪುಷ್ಪ ತ್ರಿನೇತ್ರ ಕಮಲಪುಷ್ಪ ಸೂರ್ಯಕಾಂತಿಗಳಿಂದ ಕೂಡಿ ಶಾರ್ಕ ಖಡ್ಗಾಯುಧಗಳನ್ನು ಧರಿಸಿರುವ ದೇವಿಯನ್ನು ಅರ್ಚಿಸಬೇಕು ಕ್ರೂರವಾದ ದೃಷ್ಟಿ ತ್ರಿನೇತ್ರಗಳು ಒರೆಯಿಂದ ಹಿರಿದು ಹಿಡಿದಿರುವ ಖಡ್ಗ ವೀರಮಂಡೆ ಹದಿನೆಂಟು ತೋಳುಗಳುಳ್ಳವಳಾಗಿ ಘೋರ ರಾಕ್ಷಸರ ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೇಗುತ್ತಿರುವ ಮಾರಿಯನ್ನು ಪೂಜಿಸಬೇಕು ಕೈಯಲ್ಲಿ ಹೆಣಗಳನ್ನು ಹಿಡಿದು ತಿನ್ನುತ್ತ ರಕ್ತವನ್ನು ಕುಡಿದು ಕಣ್ಣಿನಲ್ಲಿ ಕಿಡಿಗಳನ್ನು ಕೆದರುತ್ತಾ ತ್ರಿಣೇತ್ರ ತ್ರಿಶೂಲಗಳನ್ನು ಧರಿಸಿ ಚತುರ್ಭುಜಗಳಿಂದ ಅಲಂಕೃತಿಯಾಗಿ ಖಡ್ಗವನ್ನು ಹಿಡಿದು ಕೋಪಾವೇಶದಿಂದ ಕುದಿಯುತ್ತಿರುವ ಪ್ರೇತ ಚಾಮುಂಡಿಯನ್ನು ಆರಾಧನೆ ಮಾಡಬೇಕು ಎರಡು ತಲೆ ಎಂಟು ತೋಳು ತ್ರಿನೇತ್ರಗಳಿಂದೊಪ್ಪಿ ಕಪ್ಪಾದ ಮೈಯಲ್ಲಿ ರುಂಡಮಾಲೆಯುಳ್ಳವಳಾಗಿ ರಕ್ತಾಂಬರವನ್ನುಟ್ಟು ಕರಗಳಲ್ಲಿ ಮಾಂಸ ಶರಚಾಪ ಖಡ್ಗಗಳನ್ನು ಹಿಡಿದಿರುವವಳೆ ಭೈರವೀ ದೇವಿಯು ಚತುರ್ಭುಜೆಯಾಗಿ ತ್ರಿನೇತ್ರಗಳಿಂದ ಕೂಡಿ ಮುತ್ತಿನ ಓಲೆಯನ್ನಿಟ್ಟು ಮುತ್ತಿನ ಒಡ್ಯಾಣವನ್ನು ಧರಿಸಿ ಮುತ್ತಿನ ಹಾರವನ್ನು ಹಾಕಿ ಮುತ್ತಿನ ಸರದಿಂದ ಒಪ್ಪಿ ಮುತ್ತಿನ ಬೈತಲೆ ಮುತ್ತಿನ ಮೂಗುದಿಗಳಿಂದ ಶೋಭಿತೆಯಾಗಿ ಮೂರು ಲೋಕಗಳನ್ನು ಮೋಸಗೊಳಿಸುತ್ತಿರುವವಳೆ ಜಗನ್ಮೋಹಿನಿ ಮೂರು ನೇತ್ರ ಆರು ಭುಜಗಳುಳ್ಳವಳಾಗಿ ಸ್ವರ್ಣಾಂಬರವನ್ನುಟ್ಟು ಸ್ವರ್ಣ ಕಂಚುಕವನ್ನು ತೊಟ್ಟು ಸ್ವರ್ಣಾಭರಣ ಭೂಷಿತಳಾಗಿ ಮರಗಳನ್ನು ಹಿಡಿದಿರುವವಳೆ ಪದ್ಮಾವತಿಯು ಅವಳನ್ನು ಧ್ಯಾನಿಸಿ ಪೂಜಿಸಬೇಕು ಅರ್ಧ ದೇಹವು ಶ್ಯಾಮಲವರ್ಣವಾಗಿ ಅರ್ಧ ಮುತ್ತಿನ ಬೊಟ್ಟನ್ನಿಟ್ಟು ಓಲೆಯನ್ನು ಧರಿಸಿ ಅರ್ಧ ಹೇಮಾಂಬರವನ್ನುಟ್ಟು ಅರ್ಧ ಬೆಳಿದಾದ ಶರೀರದಿಂದ ಕೂಡಿ ಅಗ್ನಿ ನೇತ್ರೆಯಾಗಿ ಭಸ್ಮವನ್ನು ಲೇಪಿಸಿಕೊಂಡು ಶ್ರೀವತ್ಸ ಶಾರ್ಘಕರಿ ಚರ್ಮ ಪಿನಾಕಗಳನ್ನು ಹಿಡಿದಿರುವ ಅರ್ಧ ನಾರೀಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತವಾದ ಹರಿಹರ ಮೂರ್ತಿಯನ್ನು ಧ್ಯಾನಿಸಿ ಪೂಜೆ ಮಾಡಬೇಕು ಮುದ್ದು ಮುಖ ಅರಳಿದ ಕಣ್ಣು ಕುಸಿನಗೆಗಳಿಂದ ಕೂಡಿ ಚತುರ್ಭುಜ ಯುಕ್ತಿಯಾಗಿ ಮಕ್ಕಳಾಗಿರುವ ಬ್ರಹ್ಮ ವಿಷ್ಣು ರುದ್ರರಿಗೆ ಕೊಡುತ್ತಾ ನಿಗಮಾತೀತ ಪರಬ್ರಹ್ಮಳಾಗಿರುವ ಪೀತಾಂಬರಿಯಾದ ಜಗನ್ಮಾತೆಯು ಅಂಬಾದೇವಿ ಎನಿಸಿರುವಳು ಈ ಮೂರ್ತಿಗಳೆಲ್ಲ ಗೌರಿಯ ಅಂಶದಿಂದ ಹುಟ್ಟಿದ ಶಕ್ತಿ ಸ್ವರೂಪಳು ಇಂಥವು ಇನ್ನೂ ಅನಂತಾನಂತಗಳಿವೆ ಅವುಗಳನ್ನು ವರ್ಣಿಸಿ ಹೇಳುವುದು ಅಸಾಧ್ಯ ಯಾವನು ದೇವಿಯನ್ನು ಧ್ಯಾನ ಮಾಡುವನೋ ಅವನ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತ ಭಕ್ತ ಮಂಡಳಿಗೆ ಸೇವಕಳಂತೆ ಸಹಾಯ ಮಾಡತಕ್ಕವಳು ಈ ದೇವಿಯೇ ತನಗೆ ಮಂತ್ರೋಪದೇಶ ಮಾಡಿದ ಗುರುವಿನ ಸಂಪ್ರದಾಯವನ್ನು ಮೀರದೆ ಯಾವ ಮೂರ್ತಿಯೋ ಯಾವ ಮಂತ್ರವೋ ಯಾವ ವರ್ಣವೋ ಎಂಬುದನ್ನು ತಿಳಿದು ನಿತ್ಯವೂ ಭಕ್ತಿಯುತನಾಗಿ ಭಜಿಸುವವನು ತನ್ನ ಇಷ್ಟಾರ್ಥಗಳನ್ನು ಪಡೆಯುವನು ದೇವಿ ಮಹಾತ್ಮೆಯಲ್ಲಿ ಮಧು ಕೈಠಭ ಸಂಹಾರ ಮಹಿಷಾಸುರ ಮಥನ ಶುಂಭ ನಿಶುಂಭರ ವಧೆ ಎಂಬ ಮೂರು ಚರಿತ್ರೆಗಳು ಮುಖ್ಯವಾದವು ಅವುಗಳಲ್ಲಿ ಅಸಾಧ್ಯವಾದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಮೊದಲನೆಯ ಚರಿತ್ರೆಯನ್ನು ಅಧಿಕಾರ ಪದವಿಗಳಿಗಾಗಿ ಎರಡನೆಯ ಚರಿತ್ರೆಯನ್ನು ಪಾರಾಯಣ ಮಾಡಬೇಕು ಭಕ್ತಿಪೂರ್ವಕವಾಗಿ ಈ ಚರಿತ್ರೆಗಳನ್ನು ಪಾರಾಯಣ ಮಾಡತಕ್ಕವರು ಕೃತಕೃತ್ಯರಾಗಿ ಕೃತ್ಯರಾಗಿ ಇಹ ಪರಸುಖಗಳನ್ನು ಸಂಪೂರ್ಣವಾಗಿ ಅನುಭವಿಸಿ ಕಡೆಗೆ ದೇವಿ ಸಾಯುಜ್ಯವೆಂಬ ಮೋಕ್ಷವನ್ನು ಪಡೆಯುವನೆಂದು ಪರಶಿವನು ಹೇಳಿದ ದೇವಿಯ ಮಹಿಮೆಯನ್ನು ಕೇಳಿ ನಂದಿಯು ಸಂತೋಷದಿಂದ ಮೈಮರೆದು ಮರಳಿ ಎಚ್ಚೆತ್ತು ಪರವಶನಾಗಿ ಪರದೇವತೆಯನ್ನು ಧ್ಯಾನಿಸುತ್ತಿದ್ದನೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿನಾಗಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಮಂಗಳಮಸ್ತು